ರಾಜ್ಯಾದ್ಯಂತ ಎಲ್ಲೆಡೆ ಜಾತ್ರೆಗಳು, ಊರ ಹಬ್ಬಗಳು, ಪಲ್ಲಕ್ಕಿ ಉತ್ಸವಗಳು ನಡೆಯುತ್ತಿದ್ದು ಬೆಂಗಳೂರಿನ ಮಹದೇವಪುರ ಕ್ಷೇತ್ರದ ಗುಣಾಚಾರಪಾಳ್ಯದಲ್ಲಿ ಶ್ರೀ ಪಾರ್ವತಿ ಪರಮೇಶ್ವರ, ಶ್ರೀ ಮಹೇಶ್ವರಮ್ಮ, ಅಣ್ಣಮ್ಮ, ಆಂಜನೇಯ ಸೇರಿದಂತೆ ಗ್ರಾಮ ದೇವತೆಗಳ ಅದ್ದೂರಿ ಹೂವಿನ ಪಲ್ಲಕ್ಕಿ ಉತ್ಸವ ನಡೆಯಿತು. ಮಾಜಿ ಸಚಿವ, ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜರು ನೇತೃತ್ವದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಮಂಜುನಾಥ ಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪ್ರಸಾದ ಜೊತೆಗೆ ಲಾಡು ವಿತರಣೆ ಮಾಡಲಾಯಿತು. ವಿಶೇಷವಾಗಿ ಶಿವಪಾರ್ವತಿ ಉತ್ಸವ ಮೂರ್ತಿಗೆ ಸಲ್ಲಿಕೆ ಕನಕಾಂಬರ ಸೇರಿದಂತೆ ಇನ್ನಿತರ ಪುಷ್ಪಗಳಿಂದ ನಿರ್ಮಿಸಿದ್ದ ಪಲ್ಲಕ್ಕಿ ಎಲ್ಲರ ಆಕರ್ಷಣೆಯಾಗಿತ್ತು. ಗರುಡಾಚಾರಪಾಳ್ಯ ಪಲ್ಲಕ್ಕಿ ಉತ್ಸವದಲ್ಲಿ ಸಾವಿರಾರು ಜನರು ಭಾಗವಹಿಸಿದ್ದು ದೇವತೆಯ ವೇಷಧಾರಿಗಳ ನೃತ್ಯ ಪ್ರದರ್ಶನ, ವೀರಗಾಸೆ ಕುಣಿತ, ಕೂಚಿಪುಡಿ ನೃತ್ಯ, ಬೊಂಬೆ ಕುಣಿತ, ತಮಟೆವಾದಿಗಳ ಪ್ರದರ್ಶನ ನೆರೆದಿದ್ದ ಜನರ ಮನಸೂರೆಗೊಳ್ಳುವಂತಿದ್ದು ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಅವರು ಯುವಕರ ಒತ್ತಾಯದ ಮೇರೆಗೆ ತಮಟೆ ಏಟಿಗೆ ತಮ್ಮದೇ ಶೈಲಿಯ ಸ್ಟೆಪ್ ಹಾಕಿ ರಂಜಿಸಿದರು. ಈ ಸಂದರ್ಭದಲ್ಲಿ ಗರುಡಾಚಾರಪಾಳ್ಯ ಗ್ರಾಮದ ಪಲ್ಲಕ್ಕಿ ಉತ್ಸವ ಬಗ್ಗೆ ಮಾಜಿ ಸಚಿವ ಎಂಟಿಬಿ ನಾಗರಾಜ್ ಹಾಗೂ ಗ್ರಾಮಸ್ಥರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದು ಹೀಗೆ. ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತವಾಗಿ 35 ವರ್ಷಗಳಿಂದ ಸತತವಾಗಿ ಗರುಡಾಚಾರಪಾಳ್ಯದ ಎಲ್ಲ ಭಕ್ತ ಮಹಾಶಯರು, ದಾನಿಗಳು, ಎಲ್ಲ ಸಾರ್ವಜನಿಕರು, ಬಂಧುಗಳು ಸೇರಿ 35 ವರ್ಷಗಳಿಂದ ಸತತವಾಗಿ ಈ ಪಲ್ಲಕ್ಕಿ ಉತ್ಸವಗಳನ್ನು ಆಚರಣೆ ಮಾಡ್ತಾಯಿದೆ. ಅದರಲ್ಲಿ ವಿಶೇಷವಾಗಿ ಮಂಜುನಾಥ ಸ್ವಾಮಿ ಪಲ್ಲಕ್ಕಿ ಉತ್ಸವ, ಅದರ ಜೊತೆಯಲ್ಲಿ ವಿನಾಯಕರ ಆಂಜನೇಯ ಸ್ವಾಮಿ, ಗ್ರಾಮ ದೇವತೆಗಳು ಮಹೇಶ್ವರಮ್ಮ, ಮುನೇಶ್ವರಮ್ಮ, ಸತ್ಯನಾರಾಯಣ ಸ್ವಾಮಿ, 26 ಪಲ್ಲಕ್ಕಿಗಳ ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿಯಲ್ಲಿ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ನಾವಿಷ್ಟೇ ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಪ್ರತಿ ವರ್ಷ ಕೂಡ ಚೆನ್ನಾಗಿ ಮಳೆ ಆಗಬೇಕು, ಬೆಳೆ ಆಗಬೇಕು, ಪ್ರಜೆಗಳು ಸುಭಿಕ್ಷವಾಗಿರಬೇಕು. ಮಂಜುನಾಥ ಸ್ವಾಮಿ ಯಾರು ಆರಾಧಿಸ್ತಾರೆ, ಯಾರು ಪೂಜಿಸ್ತಾರೆ, ಅವರ ಕಷ್ಟಗಳನ್ನು ದೂರ ಮಾಡಬೇಕು ಅಂತೇಳಿ ದೇವರಲ್ಲಿ ನಾನು ಎಲ್ಲರ ಪರವಾಗಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅದರಿಂದ ಇವತ್ತು 26 ಗ್ರಾಮ ದೇವತೆಗಳ ಎಲ್ಲ ದೇವರುಗಳು ಕೂಡ ಇವತ್ತು ಗರುಡಾಚಾರಪಾಳ್ಯ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ನಾವು ಸಾಕ್ತಾ ಇದ್ದಾರೆ. ಎಲ್ಲ ದೇವರುಗಳು ಇವತ್ತು ಈ ಗ್ರಾಮದಲ್ಲಿ ಈ ಗ್ರಾಮದ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು ಅದು ತಪ್ಪಾಗಲ್ಲ.